ನಮಸ್ಕಾರ ವೀಕ್ಷಕರೇ, ಲೆವೆನ್ ವಿಲ್ಲರ್ಸ್ ಟಿವಿಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ವೀಕ್ಷಕರೇ, ನಾನು ಇವತ್ತಿನ ಸಂಚಿಕೆಯಲ್ಲಿ ಏನಕ್ಕೆ ಮಂಗಳ ಮಕರ ರಾಶಿಯಲ್ಲಿ ಉಚ್ಚ ಆಗುತ್ತೆ, ಕರ್ಕಾಟಕ ರಾಶಿಯಲ್ಲಿ ನೀಚ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂದರೆ ಇಲ್ಲಿ ನಾನು ಇದು ಕೊಡುವಂತಹ ಫಲಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ನಿಮ್ಮ ಜಾತಕದಲ್ಲಿ ಈ ಸ್ಥಾನಗಳಲ್ಲಿ ಇದ್ದರೆ ಏನು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಯಾವ ಗ್ರಹಗಳ ಬಿಹೇವಿಯರು ಅಲ್ಲಿ ಅದಕ್ಕೆ ಉಚ್ಚ ಅಥವಾ ನೀಚ ಆಗುವಂತಹ ಪರಿಸ್ಥಿತಿನ ತಂದುಕೊಡುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇರೋದು. ಸೊ ಮೊದಲಿಗೆ ಮಂಗಳ ಮಕರ ರಾಶಿಯಲ್ಲಿ ಉಚ್ಚ ಸ್ಥಾನಕ್ಕೆ ಬರ್ತಾನೆ. ಏನಕ್ಕೆ ಮಕರ ರಾಶಿಯಲ್ಲೇ ಯಾಕೆ ಬರಬೇಕು? 12 ರಾಶಿಗಳಿದೆ, ಅದರಲ್ಲಿ ಮಕರ ಒಂದೇ ನಾ ಫೇವ್ರೇಟ್ ಅಂತ ಕೇಳ್ಬೋದು. ಹಂಗಲ್ಲ, ಇಲ್ಲಿ ಫಸ್ಟಿಗೆ ಮಂಗಳನ ಒಂದು ವಿಚಾರನ ನೋಡೋದಾದರೆ, ಮಂಗಳ ಒಬ್ಬ ಸೈನಿಕ. ಸೊ ಅವನೊಬ್ಬ ವಾರಿಯರ್, ಅವನಿಗೆ ಯಾವಾಗಲೂ ಕೂಡ ಯುದ್ಧ ಮಾಡೋದು ಅಥವಾ ಹೈಯರ್ ಆಫೀಸರ್ಗಳ ಇನ್ಸ್ಟ್ರಕ್ಷನ್ಗಳನ್ನು ಫಾಲೋ ಮಾಡೋದು, ಒಂಥರ ನಿಷ್ಕರುಣೆಯಿಂದ ವರ್ಕ್ ಮಾಡುವಂಥದ್ದು. ಏನಕ್ಕೋಸ್ಕರ? ಅವನ ಒಂದು ಹೈಯರ್ ಆಫೀಸರ್ಸು ಒಂದು ಮೆಚ್ಚಿಸೋದಕ್ಕೋಸ್ಕರ ಅಥವಾ ಒಂದು ದೇಶ ರಕ್ಷಣೆಗೋಸ್ಕರ ಅಥವಾ ಒಂದು ಏನೋ ಒಂದು ಅವನ ಯಜಮಾನನ ಅವ್ನು ಖುಷಿ ಪಡಿಸೋದಕ್ಕೋಸ್ಕರ ಅವ್ನು ಏನು ಬೇಕಾದ್ರೂ ಮಾಡ್ತಾನೆ. ಅಷ್ಟು ಒಂದು ದಯಾ ದಾಕ್ಷಿಣ್ಯ ಇಲ್ಲದೆ ಇರೋಂಥ ಒಬ್ಬ ಸೈನಿಕ ಅವನು, ಅರ್ಥ ಆಯ್ತಾ? ಸೊ ಈ ರೀತಿಯಾಗಿರೋಂಥ ಮನಸ್ಸು ಉಳ್ಳಂತಹ ಮಂಗಳ ಮಕರ ರಾಶಿಗೆ ಬಂದಾಗ, ಮಕರ ರಾಶಿಯ ಅಧಿಪತಿ ಶನಿ ಅಂತ ಹೇಳ್ಬೋದು. ಇಲ್ಲಿ ಶನಿ ಎಲ್ಲೇ ಇರಲಿ, ಅಂದರೆ ಈ ಜಾತಕದ ಕುಂಡಲಿ ಇರುತ್ತಲ್ವಾ, ಅಲ್ಲಿ ಆ ಕುಂಡಲಿಯಲ್ಲಿ ಎಲ್ಲೇ ಇರಲಿ, ಯಾವುದೇ ರಾಶಿಯಲ್ಲಿ ಇರಲಿ, ಶನಿ ಯಾವಾಗಲೂ ಕೂಡ ಕುಂಭ ಹಾಗೂ ಮಕರ ರಾಶಿ ಮೇಲೆ ಒಂದು ಕಣ್ಣಿಟ್ಟಿರುತ್ತೆ. ಯಾಕೆ? ಅದು ಸ್ವಂತ ಮನೆಗಳಲ್ವಾ. ಮಕರ ರಾಶಿಯಲ್ಲಿ ಶನಿ ಯಾವ ಥರ ಯೋಚನೆ ಮಾಡ್ತಾನೆ ಅಂದರೆ, ಅಲ್ಲಿ ಅವನೊಬ್ಬ ನ್ಯಾಯಾಧಿಪತಿ, ಅಲ್ಲಿ ಅವನೊಬ್ಬ ಹೈಯರ್ ಆಫೀಸರ್ ಅನ್ನೋ ಥರ ವರ್ಕ್ ಮಾಡ್ತಾನೆ. ಅಲ್ಲಿ ಯಾವಾಗಲೂ ಕೂಡ ಅದೇ ರೀತಿ ಆ ಮನೆಯಲ್ಲಿ ಅವನು ಟ್ರೀಟ್ ಮಾಡ್ತಾನೆ. ಯಾವುದೇ ಗ್ರಹ ಬರಲಿ, ಅಲ್ಲಿ ಅವನೊಬ್ಬ ಹೈಯರ್ ಆಫೀಸರ್, ಆ ಮನೆಗೆ ಸುಪ್ರೀಂ ಕಮಾಂಡರ್, ಆ ಮನೆಗೆ ಒಬ್ಬ ನ್ಯಾಯಾಧಿಪತಿ, ಆ ಮನೆಗೆ ಒಬ್ಬ ಜಡ್ಜು ಅನ್ನೋ ಥರನೇ ಶನಿ ಬಿಹೇವ್ ಮಾಡೋದು. ಇಲ್ಲಿ ಮಂಗಳ, ಮಂಗಳಂದು ಕೂಡ ನಾನು ಮುಂಚಿನ ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಹೇಳೋಕ್ಕೆ ಕೇಳೋಕ್ಕೆ ಯಾರಾದರೂ ಒಬ್ಬರು ಇರಬೇಕು, ಆವಾಗಲೇ ಅವನು ತುಂಬ ಚೆನ್ನಾಗಿ ವರ್ಕ್ ಮಾಡೋದು, ಅವನ ಬೆಸ್ಟನ್ನು ಅವನು ಹೊರಗಡೆ ತೋರಿಸೋದು, ಅರ್ಥ ಆಯ್ತಾ? ಮಂಗಳ ಮಕರ ರಾಶಿಗೆ ಬಂದಾಗ ಹೇಳೋಕ್ಕೆ ಕೇಳೋಕ್ಕೆ ಒಬ್ಬ ಸುಪ್ರೀಂ ಕಮಾಂಡರ್ ಶನಿ ಮಕರ ರಾಶಿಯಲ್ಲಿ ಇದ್ದಾನೆ. ಸೊ ಇವನಿಗೂ ಕೂಡ ಮಂಗಳನಿಗೂ ಕೂಡ ತುಂಬ ವರ್ಕ್ ಮಾಡೋದಕ್ಕೆ ಭಾಳ ಇಷ್ಟ, ಎಲ್ಲದನ್ನು ಚೆನ್ನಾಗಿ ವರ್ಕ್ ಮಾಡ್ತಾನೆ, ಒಂದಕ್ಕೆ ಎರಡರಷ್ಟು ಮೂರರಷ್ಟು ಫಲ ಕೊಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಫಲ ಅನ್ನೋದು ಮಲ್ಟಿಪ್ಲಿಕೇಶನ್ ಲೆಕ್ಕದಲ್ಲಿ ಮುಂದುವರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಕಾರಣಕ್ಕೋಸ್ಕರ ಮಂಗಳ ಮಕರ ರಾಶಿಯಲ್ಲಿ ಉಚ್ಚ ಆಗ್ತಾನೆ. ಇನ್ನು ಕರ್ಕಾಟಕ ರಾಶಿಯಲ್ಲಿ ಯಾಕೆ ನೀಚ ಆಗಬೇಕು ಅಂತ ಕೇಳ್ಬೋದು. ಕರ್ಕಾಟಕ ರಾಶಿ ಚಂದ್ರನಿಗೆ ಸಂಬಂಧಪಟ್ಟಿರುವಂಥ ರಾಶಿ. ಮಂಗಳ ಎಮೋಷನ್ಲೆಸ್ಸು, ಕರ್ಕಾಟಕ ರಾಶಿ ಫುಲ್ ಆಫ್ ಎಮೋಷನ್ಸು. ಹೆಂಗೆ ಅಂದರೆ, ಇವಾಗ ಅದೊಂಥರ ತುಂಬ ತುಂಬ ಬೇರೆ ಬೇರೆ ರೀತಿಯಾದಂಥ ಫೇಸಸ್ಸು. ಮಂಗಳನಿಗೆ ಯಾವುದೇ ಥರ ಎಮೋಷನ್ಸ್ ಇಟ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ, ಎದುರುಗಡೆ ಯಾರೇ ಬರಲಿ. ಸೊ ಅವ್ನು ಶತ್ರು ಅಂತಲೇ ನೋಡ್ತಾನೆ. ಯಾರೇ ಎದುರುಗಡೆ ನಿಂತರೂ ಕೂಡ ಸುಪ್ರೀಂ ಕಮಾಂಡರ್ ಆರ್ಡ್ರ್ ಕೊಟ್ಟರೆ ಅವ್ರನ್ನ ಕತ್ತರಿಸಿ ಬಿಸಾಕ್ತಾ ಇರೋದೆ, ಯಾವುದೇ ರೀತಿ ಮುಖಾಮುಲಾಜು ನೋಡಲ್ಲ. ಆದರೆ ಕರ್ಕಾಟಕ ರಾಶಿ ಫುಲ್ ಆಫ್ ಎಮೋಷನ್ಸ್. ಒರಿಜಿನಲ್ ಫೋರ್ತ್ ಹೌಸ್ ಬೇರೆ, ಅಂದರೆ ರಾಶಿ ಕುಂಡಲಿಯಲ್ಲಿ ನಾಲ್ಕನೇ ಮನೆ ಆಗಿ ಬರುತ್ತೆ. ಹಂಗಾಗಿ ತಾಯಿ ಸ್ಥಾನ ಅದು. ಯಾವಾಗಲೂ ಒಬ್ಬ ಸೈನಿಕನಿಗೆ ತಾಯಿ ಮನಸ್ಥಿತಿ ಬಂದುಬಿಟ್ರೆ ಒಳ್ಳೆಯದು ಅಲ್ವಾ? ಬಟ್ ಸ್ಟಿಲ್ ಆದರೆ ಮಂಗಳನಿಗೆ ಸೂಟ್ ಆಗಲ್ಲ, ಯಾಕೆಂದರೆ ಅವನಿಗೆ ಎಮೋಷನ್ಲೆಸ್ಸು. ಅವನಿಗೆ ಕೂರಿಸ್ಕೊಂಡು ಇಲ್ಲಿ ತಾಯಿ ಮಕ್ಕಳು ಸೆಂಟಿಮೆಂಟ್ ಕತೆ ಹೇಳ್ತಾ ಇದ್ದರೆ ಅವನಿಗೊಂಥರ ಇರಿಟೇಟ್ ಆಗುತ್ತೆ, ಅದು ಅವನಿಗೆ ಇಷ್ಟ ಆಗಲ್ಲ. ಅವನಿಗೆ ಹೊರಗಡೆ ಹೋಗಿ ಹೊಡೆದಾಡಬೇಕು, ಬಡದಾಡಬೇಕು, ಇಲ್ಲಿ ಎಮೋಷನ್ಸ್ ನಡೀತಾ ಇದೆ, ಅವನಿಗೆ ಅದು ಸರಿ ಹೋಗಲ್ಲ, ಅವನಿಗೆ ಇರಿಟೇಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಯಾರೋ ಒಬ್ಬ ಸೈನಿಕ, ಅವನಿಗೆ ಗುಂಡು ಹೊಡೆಯುವಂಥ ಪರಿಸ್ಥಿತಿ ಬರುತ್ತೆ ಎದುರುಗಡೆ ಇರುವಂಥ ಶತ್ರುಗೆ, ಅವನು ಎಮೋಷನ್ ಆಗಿಬಿಟ್ರೆ ಹೆಂಗೆ? ಕಷ್ಟ ಅಲ್ವಾ? ಅದು ದೇಶಕ್ಕೂ ಕಷ್ಟ, ಅವನ ಸ್ವಂತ ಪ್ರಾಣಕ್ಕೇ ಕಷ್ಟ. ಎದುರುಗಡೆ ಇವನೇನೋ ಎಮೋಷನ್ ಆಗ್ಬಿಡ್ತಾನೆ, ಎದುರುಗಡೆ ಇರೋನು ಗುಂಡೋಡಿಬೋದಲ್ವಾ? ಅದಕ್ಕೋಸ್ಕರ ಸೈನಿಕ ಯಾವತ್ತೂ ಎಮೋಷನ್ ಆಗಬಾರ್ದು ಅನ್ನೋದನ್ನ ಹೇಳೋದಕ್ಕೋಸ್ಕರ, ಅಥವಾ ಸೈನಿಕನ ಮನಸ್ಥಿತಿ ಎಮೋಷನ್ಸಿಗೋಸ್ಕರ ಅಲ್ಲ, ಅದು ಬೇರೆ ಥರನೇ ವರ್ಕ್ ಆಗಬೇಕಾಗತ್ತೆ. ಟೋಟಲ್ಲಾಗೆ ಒಟ್ಟಿನಲ್ಲಿ ಹೇಳಬೇಕು ಅಂದರೆ, ಒಬ್ಬ ಸೈನಿಕ ಮಂಗಳನಿಗೆ ಏನು ಬೇಡವೋ, ಯಾವ ಎಮೋಷನ್ಸು ಬೇಡವೋ, ಅದು ಕರ್ನಾಟಕ ರಾಶಿಯಲ್ಲಿ ತುಂಬಿಕೊಂಡಿರೋದ್ರಿಂದ ಅಲ್ಲೇನಾಗುತ್ತೆ, ಅವನು ಅಷ್ಟು ನೀಟಾಗಿ ಅವನ ಎಲ್ಲ ಒಂದು 100% ರಿಸಲ್ಟನ್ನು ಕೊಡೋದಕ್ಕಾಗಲ್ಲ. ಏನು ನೀಚ ಅಂದರೆ, ಹೀಸ್ ಅನ್ಕಂಫರ್ಟೇಬಲ್. ಅದೊಂಥರ ಸೈನಿಕರನ್ನು ಕರ್ಕೊಂಬಂದು ಯುದ್ಧ ಮಾಡ್ತಾ ಇರೋವಂಥ ಯುದ್ಧದ ಮೂಡಲ್ಲಿರೋಂಥ ಸೈನಿಕರನ್ನು ಕರ್ಕೊಂಬಂದ್ಬಿಟ್ಟು ಸಣ್ಣ ಮಕ್ಕಳನ್ನ ಆಡ್ಸೋಕ್ಕೆ ಕೊಟ್ಟಂಗೆ. ಅಲ್ಲಿ ಆಡಿಸ್ಬಾರ್ದು ಅಂತಲ್ಲ, ಅವರು ಅಂದರೆ ಅವ್ರ ಮನಸ್ಥಿತಿ ಯುದ್ಧ ಮಾಡೋ ಥರ ಇರುತ್ತೆ, ಅಲ್ಲಿ ಅವರಿಗೆ ಚಿಂತೆ ಆಗ್ತಿರುತ್ತೆ, ಅಲ್ಲಿ ಹೊಡೆದಾಡಬೇಕಿತ್ತು ಅವರು, ಅವರು ದೇಶದ ರಕ್ಷಣೆಗೋಸ್ಕರ ಮುಂದೆ ನಿಲ್ಲಬೇಕು. ಆ ಥರ ಇರೋಂಥ ಸಂದರ್ಭದಲ್ಲಿ ಅವ್ರನ್ನ ಕರ್ಕೊಂಬಂದು ಸಣ್ಣ ಮಕ್ಕಳನ್ನ ಆಟಾಡ್ಸೋಕ್ಕೆ ಬಿಟ್ಟರೆ, ಒಬ್ಬ ತಾಯಿ ಥರ ನೀನು ಸಣ್ಣ ಮಗುನ ಆಟಾಡ್ಸಪ್ಪ ಅಂತ ಅಂದರೆ,
ಅವರಿಗದು ತುಂಬ ಕಷ್ಟದ ಕೆಲಸ, ಅವ್ರಿಗೆ ಎಮೋಷನ್ಸ್, ಅದು ಎಮೋಷನ್ಸ್ ಎಲ್ಲ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಈಗ ಅಲ್ಲಿ ಯುದ್ಧ ಮಾಡಬೇಕಾಗಿರೋಂಥ ಸೈನಿಕನ ಕರ್ಕೊಂಬಂದ್ಬಿಟ್ಟು ಇಲ್ಲಾರು ಈಗ ಸಡನ್ನಾಗೆ ಪ್ರೀತಿ ಮಾಡಬೇಕು ಅಂತ ಅಂದರೆ ಆಗಲ್ಲ ಅಲ್ವಾ. ಸೊ ಈ ಥರ ಈ ಸಡನ್ ಚೇಂಜಸ್ ಏನಿದೆಯಲ್ಲ, ಬೇರೆ ಗ್ರಹಗಳು ಒಗ್ಕೊತವೆ, ಆದರೆ ಸೈನಿಕನಾಗಿರುವಂತಹ ಮಂಗಳ ಅದನ್ನು ಅಷ್ಟು ಈಸಿಯಾಗಿ ತೊಗೊಳೋದಕ್ಕಾಗಲ್ಲ. ಅದು ಅವನ ಒಂದು ನೇಚರ್ ಅಲ್ಲ, ಇಷ್ಟೇ. ಅಲ್ಲಿ ಬಂದ ತಕ್ಷಣಕ್ಕೆ ಏನೋ ಕೆಟ್ಟದಾಗತ್ತೆ ಅಂತ ಅಲ್ಲ, ಜಸ್ಟ್ ಅದು ಅವರ ಕಂಫರ್ಟ್ ಝೋನ್ ಅಲ್ಲ ಅಷ್ಟೇ. ಸೊ ಅದಕ್ಕೋಸ್ಕರ ಅಲ್ಲಿ ನೀಚ ಆಗುತ್ತೆ. ಸೊ ಇದಿಷ್ಟು ಈ ಹೊತ್ತಿನ ವಿಶೇಷ. ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಮಸ್ಕಾರ, ಧನ್ಯವಾದ.